ಪ್ರಿಯಾಂಕ ಖರ್ಗೆ ಅವ್ರು ಹೇಳ್ತಾರ ಮಣಿಯೊಂದು ಮೂರು ಬಾಗಿಲಾಗಿದೆ ಬಿಜೆಪಿ ಅಂತ ಹೇಳಿ. ರಾಜು ಸರ್ ಏ ಮುಖಂಡ ಸರ ಮೊಬೈಲ್ ಬರಕ ಸರ್ ಮೊಬೈಲ್ ರಾಜು ಬನ್ನಿ. ಆ ಸಮಯದಲ್ಲಿ ಅವ್ರ ಜೊತೆ ಮಾತನಾಡಿದ್ದೇನೆ, ಅವ್ರನ್ನ ಯಾವುದೇ ಕಾರಣಕ್ಕೆ ನೆಗ್ಲೆಕ್ಟ್ ಮಾಡೋ ಪ್ರಶ್ನೆ ಇಲ್ಲ. ನಾವೆಲ್ಲ ಮುಖಂಡರುಗಳು ಮಾತನಾಡಿ ಅವ್ರು ಸಣ್ಣ ಪುಟ್ಟ ಸ್ವಲ್ಪ ಅವ್ರಿಗೆ ಕೇಸ್ ಮತ್ತೊಂದಿದೆ ಅದೆಲ್ಲ ಬಗೆಹರಿದ ಮೇಲೆ ಅವರು ಬಿ ಜೆ ಪಿಗೆ ಬರ್ತಾರೆ, ನಮ್ಮ ಜೊತೆಗೆ ಇರ್ತಾರೆ, ಪಕ್ಷನ ಕಟ್ಟಕ್ಕೆ ಅವ್ರು ಸಹಕರಿಸ್ತಾರೆ ಅನ್ನೋಂಥ ವಿಶ್ವಾಸ. ಈಗ ನಿಮ್ಮ ನೇತೃತ್ವದಲ್ಲಿ ಸರ್ಕಾರ ಭಾರತೀಯ ಜನತಾ ಪಾರ್ಟಿಯನ್ನ ರಾತ್ರಿ ಕಷ್ಟಪಟ್ಟು ಬೆಳೆಸಿ ಕಟ್ಟಿರುವಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬ ಪ್ರಮುಖ ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ. ಇಂಥ ಒಂದು ಸಂದರ್ಭದಲ್ಲಿ ಯಾರಾದರೂ ನನ್ನನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಈ ತರ ಮಾತುಗಳು ಅರ್ಥ ಇಲ್ಲದೆ ಇರುವಂತದ್ದು, ಆ ತರ ಯಾವುದೇ ಪ್ರಸಂಗ ಇಲ್ಲ. ನಾವೆಲ್ಲ ಒಟ್ಟಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ, ಒಂದಾಗಿದ್ದೇವೆ. ನಮ್ಮ ಒಂದೇ ಒಂದು ಏಕೈಕ ಗುರಿ ಬರುವಂತ ದಿವಸಗಳಲ್ಲಿ ಬಿಜೆಪಿ ಅಧಿಕಾರಕ್ಕೆ ತೀರ್ಮಾನ ಮಾಡುತ್ತೆ ಎಲ್ಲಿ ಅವ್ರು ಸ್ಪರ್ಧೆ ಮಾಡಬೇಕು ಅಂತ. ಅವ್ರನ್ನ ಬಿಜೆಪಿಯಲ್ಲಿ ಮತ್ತೊಮ್ಮೆ ಉಳಿಸ್ಕೊಂತೇವೆ ಮತ್ತೆ ಅವ್ರನ್ನ ಉಪಯೋಗ ಮಾಡ್ಕೊಳ್ತೇವೆ. ಈ ಬರುವ